ತುಮಕೂರಿನಲ್ಲಿ ಮಾಜಿ ಮೇಯರ್ ರವಿಕುಮಾರ್ ಹತ್ಯೆ ಸಂಬಂಧ ಆರೋಪಿಗಳಿಬ್ಬರು ಗೌರಿಬಿದನೂರು ಠಾಣೆಯಲ್ಲಿ ಶರಣಾಗಿದ್ದಾರೆ. ತುಮಕೂರಿನಲ್ಲಿ ಮಾಜಿ ಮೇಯರ್ ರವಿಕುಮಾರ್ ಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆರೋಪಿಗಳು ಎನ್ನಲಾಗಿದ್ದ ರೌಡಿ ಶೀಟರ್ ಸುಜಯ್ ಭಾರ್ಗವ್ ಮತ್ತು ರಘು ಎಂಬುವವರು ಗೌರಿಬಿದನೂರಿನ ಗ್ರಾಮಾಂತರ ಪೊಲೀಸ್ ಠಾಣೆಗೆ ಬಂದು ಪೊಲೀಸರಿಗೆ ಶರಣಾಗಿದ್ದಾರೆ. ಕಳೆದ ಭಾನುವಾರ ಪಾಲಿಕೆ ಮಾಜಿ ಮೇಯರ್ ಹಾಲಿ ಸದಸ್ಯ ರವಿಕುಮಾರ್ನ ಬಟ್ವಾಡಿಯಲ್ಲಿ ಭೀಕರವಾಗಿ ಕೊಚ್ಚಿ ಕೊಲೆ ಮಾಡಲಾಗಿತ್ತು. ಈ ಕೃತ್ಯ ನೋಡಿ ಇಡೀ ತುಮಕೂರು ಬೆಚ್ಚಿಬಿದ್ದಿತ್ತು. ಪೊಲೀಸರಿಗೂ ಕೊಲೆಗಾರರು ಯಾರು ಎಂಬ ಬಗ್ಗೆ ಮಾಹಿತಿ ಸಿಕ್ಕಿತ್ತು. ಏನೇನು ಆರೋಪಿಗಳನ್ನ ಬಂಧಿಸುತ್ತಾರೆ ಇಲ್ಲ ಎನ್ಕೌಂಟರ್ ಮಾಡ್ತಾರೆ ಎಂಬ ಮಾತುಗಳು ಕೇಳಿಬಂದಿದ್ವು. ಇದಕ್ಕೆ ಹೆದರಿದ ಆರೋಪಿಗಳು ತುಮಕೂರು ಕೋರ್ಟ್ಗೆ ತಾವೇ ಬಂದು ಶರಣಾಗುತ್ತಾರೆ. ಎನ್ಕೌಂಟರ್ ಗುಂಡಿನಿಂದ ತಪ್ಪಿಸಿಕೊಳ್ತಾರೆ ಎನ್ನಲಾಗಿತ್ತು. ಆದರೆ ಕೋರ್ಟ್ ಸುತ್ತ ಪೊಲೀಸರು ಸುತ್ತುವರೆದು ಆರೋಪಿಗಳ ಬಂಧನಕ್ಕೆ ಕಾದು ಕುಳಿತರು. ಆದರೆ ಆರೋಪಿಗಳು ಕೋರ್ಟ್ಗೆ ಬರಲಿಲ್ಲ. ಇದೀಗ ಗೌರಿಬಿದನೂರು ಗ್ರಾಮಾಂತರ ಠಾಣೆಗೆ ಹೋಗಿ ಸುಜಯ್ ಮತ್ತು ರಘು ಎಂಬ ಆರೋಪಿಗಳು ಶರಣಾಗಿದ್ದಾರೆ. ನನಗೂ ಕೊಲೆಗೂ ಸಂಬಂಧವಿಲ್ಲ, ಅದಕ್ಕಾಗಿ ನಾನು ಪೊಲೀಸ್ ಸ್ಟೇಷನ್ಗೆ ಶರಣಾಗುತ್ತಿದ್ದಾನೆ. ತುಮಕೂರು ಪೊಲೀಸರ ಮೇಲೆ ನನಗೆ ನಂಬಿಕೆ ಇಲ್ಲ, ಎನ್ಕೌಂಟರ್ ಮಾಡ್ತಾರೆ ಅನ್ನೋ ಪ್ರಾಣಭಯದಿಂದ ಇಲ್ಲಿ ಶರಣಾಗ್ತಿದ್ದೇನೆ ಎಂದು ಆರೋಪಿ ಸುಜಯ್ ಹೇಳಿದ್ದಾನೆ. ಅಲ್ಲ, ನೀವು ಸುಜಯ್ ಭಾರ್ಗವ್ ಅಲ್ವಾ? ಹೌದೌದು. ಇದು ಏನು ಮೊನ್ನೆ ತುಮಕೂರಲ್ಲೇನು ಹತ್ಯೆ ಆಗಿದೆ ಅಂತ ಹೇಳಿ ಅದ್ರ ಪ್ರಕರಣದಲ್ಲಿ ನಿಮ್ಮ ಹೆಸರು ಕೇಳಬೇಕು? ನಮಗೂ ಅದೇ ಇದಾಗ್ತಾ ಇದೆ, ನಮ್ಮ ಹೆಸರು ಬಂದಿದೆ. ಹಂಗಾಗಿ ನಮಗೆ ಅಲ್ಲಿ ತುಮಕೂರು ಪೊಲೀಸ್ ಅವ್ರ ಮೇಲೆ ನಂಬಿಕೆ ಇಲ್ಲ ನಮಗೆ. ಅದಕ್ಕೋಸ್ಕರ ಇಲ್ಲಿ ಬಂದು ಸರೆಂಡರ್ ಆಗ್ತಾ ಇದೆ. ದಯವಿಟ್ಟು ನಮಗೆ ರಕ್ಷಣೆ ಕೊಡಿ. ಇಲ್ಲಿಂದ ತುಮಕೂರಿಗೆ ಕರ್ಕೊಂಡೋಗೋ ಮಾರ್ಗ ಮಧ್ಯದಲ್ಲಿ ನಮ್ಗೆ ಏನ್ ಬೇಕಾದ್ರೂ ಆಗ್ಬೋದು, ದಯವಿಟ್ಟು ಮೀಡಿಯಾದವರೆಲ್ಲ ರಕ್ಷಣೆ ಕೊಡಿ. ಅಲ್ಲ, ನೀವೇ ಹತ್ಯೆ ಮಾಡಿದಿರಿ? ಇಲ್ಲ ಸರ್, ನಮಗೆ ಗೊತ್ತಿಲ್ಲ. ಅದೇನಿದು ವಿಚಾರಣೆಯಲ್ಲಿ ಪೊಲೀಸ್ ಅವ್ರು ತಿಳ್ಕೊಳ್ಳಿ ಸರ್. ಇಲ್ಲಿ ಇಲ್ಲಿ ಅಲ್ಲಿ ಹೋಗಿ ಇದು ಮಾಡ್ಬೋದು, ಇಲ್ಲೇ ಸರೆಂಡರ್. ನಮ್ಗೆ ಅಲ್ಲಿ ಪ್ರಾಣ ಭಯ ಇದೆ ಸರ್, ಅದಕ್ಕೋಸ್ಕರ. ಇಲ್ಲಿ ಆದ್ರೆ ಇರಲ್ವಾ? ಇಲ್ಲ ಸರ್, ಇಲ್ಲ ಆದ್ರೆ ನಮ್ಗೆ ಆ ತರ ಅಲ್ಲಿ ಇಲ್ಲಿ ಅಂತ ಏನಲ್ಲ ಸರ್. ಅಲ್ಲಿ ಇಲ್ಲಿ ಪೊಲೀಸರಿಗೆ ಏನು ತನಿಖೆ ಮಾಡಬೇಕಪ್ಪ ಅಂತ ಏನಿಲ್ಲ. ಇಲ್ಲ, ಆ ಥರ ಏನು ನಮಗೇನು ಐಡಿಯಾ ಮಾಡಿ ಏನು ಎನ್ಕೌಂಟರ್ ಬಂಟ್ಕೊ ಅಂತಿದ್ರು. ನಮಗೇನು ಆ ಥರ ಏನು ಬೈಕೇನ? ಹೌದು ಸರ್, ಎನ್ಕೌಂಟರ್ ಬೈಕೇನೆ. ನಾವು ಈ ಥರ ಬಂದು ಇಲ್ಲಿ ಸರೆಂಡರ್ ಆಗ್ತಾ ಇದ್ದೀವಿ ಸರ್. ಜುಡಿಷಿಯಲ್ ನಂಬಿಕೆ ಇದೆ ನಮಗೆ, ಜುಡಿಷಿಯಲ್ಲು ಜಡ್ಜ್ ಮೇಲೆ ನಂಬಿಕೆ ಇದೆ. ನಾವಲ್ಲಿ ಏನಿಗೆ ನಂಬಿಕೆ ಆಗ್ತಿಲ್ಲ ಅಂದರೆ ಇದರಲ್ಲಿ ಪ್ರಭಾವಿ ಮಿನಿಸ್ಟ್ರುಗಳು ಅವರು ಇವ್ರದ್ದೆಲ್ಲ ಕೈವಾಡ ಇದೆ ಸರ್. ಅದಕ್ಕೆ ಬಂದಿಲ್ಲಿ ನಾವು ಸ್ಟೇಷನಿಗೆ ಬಂದಿದ್ದೀವಿ ಅಷ್ಟೇ ಸರ್. ತುಮಕೂರು ಪೊಲೀಸರು ಆರೋಪಿಗಳನ್ನು ಕರೆತಂದು ವಿಚಾರಣೆ ನಡೆಸಲಿದ್ದಾರೆ. ಕೃತ್ಯದಲ್ಲಿ ಯಾರು ಭಾಗಿಯಾಗಿದ್ದಾರೆ, ಯಾರೆಲ್ಲ ಸೇರಿ ಕೊಲೆ ಮಾಡಿದ್ರು, ಯಾಕೆ ಕೊಲೆಯಾಯಿತು ಎಂಬ ಮಾಹಿತಿ ಪಡೆಯಲಿದ್ದಾರೆ.